ವೈಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ನಂತರ ಆರೋಪಿ ತಪ್ಪಿಸಿಕೊಳ್ಳಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ, ಅದು ಕೂಡ ಬೇರೆ ದೇಶಕ್ಕೆ ಹಾರಲಿಕ್ಕೆ. ಬೇರೆ ದೇಶಕ್ಕೆ ಹೋದರೆ ನಾನು ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲ್ಲ, ನಾನು ಪಾರಾಗಬಹುದು ಅಂತ ಹೇಳಿ ಆತ ಅಂದುಕೊಂಡಿದ್ದ, ಪ್ಲಾನ್ ಮಾಡಿಕೊಂಡಿದ್ದ. ಆ ಮಾಸ್ಟರ್ ಪ್ಲಾನ್ ಫ್ಲಾಫ್ ಆಗಿದೆ. ಭಾರತ ದೇಶವನ್ನೇ ಬಿಟ್ಟು ಪರಾರಿಯಾಗಿಕ್ಕೆ ಆಗಲಿಕ್ಕೆ ನೋಡಿದ್ದ, ಪಕ್ಕದ ಬಾಂಗ್ಲಾದೇಶಕ್ಕೆ ಪರಾರಿಯಾಗಲಿಕ್ಕೆ ಪ್ಲಾನ್ ರೂಪಿಸಿಕೊಂಡಿದ್ದ. ಮಹಾಲಕ್ಷ್ಮಿ ಎಂಬ ಮಹಿಳೆಯನ್ನು ಆತ ಕೊಲೆ ಮಾಡಿದ್ದಲ್ಲದೆ ಅಮಾನುಷವಾಗಿ ಪೈಶಾಚಿಕವಾಗಿ ಕುರಿಯ ಮಟನ್ ಕಡ್ದಂಗೆ ಕಟ್ ಮಾಡಿ ಅದನ್ನು ಫ್ರಿಡ್ಜ್ ಒಳಗೆ ತುಂಬುವಂಥ ರಾಕ್ಷಸಿ ಕೆಲಸಕ್ಕೆ ಈತ ಕೈ ಹಾಕಿದ್ದ. ಆತನ ಪಾಪ ಪ್ರಜ್ಞೆ ಎಲ್ಲಿವರೆಗೂ ಕಾಡ್ತಾ ಇತ್ತು ಅಂತ ಹೇಳಿದ್ರೆ, ಆತ ಬೆಂಗಳೂರು ಬಿಟ್ಟು ಹೋದ ನಂತರದಲ್ಲಿ ಹೇಗಾದರೂ ನಾನು ಪೊಲೀಸರಿಗೆ ಸಿಗಾಕ್ಕೊಳ್ತೀನಿ ಎನ್ನುವ ಭಯ ಆತನ ಬೆನ್ನು ಬಿದ್ದಿತ್ತು. ಹೇಗಾದರೂ ಮಾಡಿ ನಾನು ಸಿಗಾಕ್ಕೊಳ್ತೀನಿ ಅಂಥೇಳಿ ಆತ ಅಂದುಕೊಳ್ತಾ ಇದ್ದ. ಆದರೆ ಆತ ಅಂದುಕೊಂಡಂತೆ ಆತನ ಭಯ ಆತನನ್ನು ಬಾಂಗ್ಲಾದೇಶಕ್ಕೆ ಹೋದರೆ ನಾನು ಬಚಾವಾಗ್ಬೋದಾ ಅಂತ ನೋಡ್ತಾ ಇದ್ದ. ಆಮೇಲೆ ಅವನು ಪಕ್ಕದ ಗುಜರಾತಿಗೆ ಹೋದ. ಗುಜರಾತ್ನಿಂದ ಅವರ ತಮ್ಮನ ಮನೆಯಲ್ಲಿ ಉಳ್ಕೊಂಡ, ತಮ್ಮನ ಜೊತೆ ಬಿಸ್ನೆಸ್ ಮಾಡಿಕೊಂಡು ನಾನು ಯಾವ ಕಾರಣಕ್ಕೂ ಕೂಡ ಎಲ್ಲೂ ತಗಲಾಕೋಬಾರ್ದು, ನನ್ನ ತಮ್ಮನ ಜೊತೆ ಸೆಟ್ಲ್ ಆಗ್ಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದ. ಮೊಬೈಲ್ ಯೂಸ್ ಮಾಡೋದು ಬಿಟ್ಟಿದ್ದ. ಇತ್ತೀಚೆಗೆ ಕ್ರಿಮಿನಲ್ಗಳೇನು ಮಾಡ್ತಾರೆ, ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಮೊಬೈಲನ್ನು ಬಳಸೋದಿಲ್ಲ. ಮೊಬೈಲ್ ಇದ್ದರೆ ತಾನೇ ನನ್ನನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ, ಮೊಬೈಲೇ ಬಳಸದೆ ಹೋದರೆ ಹೇಗೆ ಅಂಥೇಳಿ ಮೊಬೈಲನ್ನು ಬಿಸಾಡಿ ಆತ ಹೋಗಿದ್ದ. ಆದರೆ ಎಲ್ಲೊಂದು ಕಡೆ ಪ್ರತಿನಿತ್ಯವೂ ಕೂಡ ಈ ಕೇಸ್ ಇಷ್ಟು ದೊಡ್ಡದಾಗುತ್ತೆ ಅಂತ ಅವನು ಅಂದಾಜು ಮಾಡಿಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ತಮ್ಮನ ಮೊಬೈಲ್ ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಕನ್ನಡ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ದ. ಏನೇನಾಗ್ತಾ ಇದೆ, ಈ ಸುದ್ದಿ ಬಂತ, ಈ ಸುದ್ದಿ ಬಂತ ಅಂತ. ಕನ್ನಡ ನ್ಯೂಸ್ ಚಾನೆಲ್ಗಳಲ್ಲಿ ಯಾವಾಗ ಈ ಸುದ್ದಿ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಸಾರ ಆಗಲಿಕ್ಕೆ ಶುರುವಾಯಿತೋ ಅವನ ಭಯ ಜಾಸ್ತಿ ಆಗ್ತಾ ಹೋಯಿತು. ಸಿಗಾಕೊಳ್ತೀನಿ ಎನ್ನುವ ಖಾತ್ರಿ ಅವನಿಗಿತ್ತು. ಕೊನೆಗೂ ಕೂಡ ಅವನು ಪ್ರಾಣವನ್ನು ತ್ಯಜಿಸಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅವನ ಭಯ ಅವನ ಆತ್ಮಹತ್ಯೆವರೆಗೂ ಕೂಡ ತಂದು ನಿಲ್ಲಿಸಿದೆ. ಒಬ್ಬ ಕಟುಕನ ರೀತಿಯಲ್ಲಿ ಆಕೆಯನ್ನು ಕತ್ತರಿಸಿ ಫ್ರಿಡ್ಜ್ನಲ್ಲಿ ತುಂಬಿ ಹೋಗಿದ್ದ. ನಂತರದಲ್ಲಿ ತಾನೂ ಕೂಡ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡ.